ಇವತ್ನಾನ್ ಬಜೆಟ್ ಮಂಡಿಸಿರ್ತಕ್ಕಂಥದ್ದು 2,89,181 ಕೋಟಿ. ದಟ್ ಮೀನ್ ಟು ಶೇರ್ 1,07,000 ಕೋಟಿ ಇಷ್ಟೇ ಸರ್ಕಾರ ಮಾಡೋಕ್ಕಾಗುತ್ತ, ಟೇಕಪ್ ಆಗಿರೋ ಸರ್ಕಾರ ಮಾಡೋಕ್ಕಾಗುತ್ತ, ಮನೆ ಅಂತ ಹೇಳ್ತೀರ, ದಿವಾಳಿ ಆಗಿರೋ ಸರ್ಕಾರದ ಮಾಡಕ್ ಸಾಧ್ಯ ಆಗುತ್ತ, ದಿವಾಳಿ ಆಗಿರೋ ಸರ್ಕಾರ ಈ ತರ ಮಾಡಕ್ಕಾಗುತ್ತ? ಸಾಲ ಆಗಿದೆ, ಜಾಸ್ತಿ ಆಗಿದೆ. ಹೋದ ವರ್ಷ 1,46,000 ಕೋಟಿ, ಮುಂದಿನ ವರ್ಷಕ್ಕೆ 1,82,000 ಕೋಟಿ. ಇದು ಎಲ್ಲಾ ಕಾಲದಲ್ಲಿ ಬೆಳೆದ ಬಂದಿದೆ. ಬಟ್ ಅಟ್ ದಿ ಸೇಮ್ ಟೈಮ್ ದಿ ಜಿಡಿಪಿ ಹ್ಯಾಸ್ ಆಲ್ಸೋ ಗ್ರೋನ್ 14,00,000 ಕೋಟಿ. ನಾವೇನ್ ಹೇಳ್ತೀವಿ ಅಂತಂದ್ರೆ, ಸಿ ಸಾಲ ಮಾಡಬೇಕು, ಮಾಡಿ ಅಸೆಟ್ಸ್ ಕ್ರಿಯೇಟ್ ಮಾಡಬೇಕು, ಅಸೆಟ್ ಕ್ರಿಯೇಟ್ ಮಾಡಿ ಸಾಲ ಮಾಡಿ. ಸಾಲ ತಗೊಂಡ್ರೆ ಸಾಲ ಕೊಡಕ್ಕಲ್ಲ, ನಾನ್ ಡೆವಲಪ್ಮೆಂಟ್ ಎಕ್ಸ್ಪೆಂಡ್ ಖರ್ಚು ಮಾಡಕ್ಕಲ್ಲ. ಯು ಕ್ರಿಯೇಟ್ ಅಸೆಟ್ಸ್, ಬಾರೋ ಮನಿ ಅಂಡ್ ಕ್ರಿಯೇಟ್ ಅಸೆಟ್ಸ್. ಮತ್ತೆ ಲೋನ್ ತಗೊಳ್ತಕ್ಕಂಥದ್ದು ನಾಟ್ ಆನ್ ದಿ ಬೇಸ್ ಆಫ್ ದಿ ಅವೈಲಬಿಲಿಟಿ, ಆನ್ ದಿ ಬೇಸ್ ಆಫ್ ಅಫೋರ್ಡಬಿಲಿಟಿ. ಸೊ ದಟ್ ಈಸ್ ದಿ ಪ್ರಿನ್ಸಿಪಲ್. For any best financial state, fiscally well managed state, you move on to the level of it. So all these parameters could power. Again, you know, you are in that in the money of this. So let's try to cancel for a guy. All of promises will be fulfilled for a guy. ಎಲ್ಲರು ಗೆರೆ ಮುಟ್ಟಿಕೊಂಡು ನೋಡ್ಬೇಡಿ, ಹೇಳಿ ನಮ್ಮ ಸರ್ಕಾರದಲ್ಲಿ ಕೆಲಸ ಆಗಿದೆಯೋ ಇಲ್ಲವೋ ನೋಡ್ರಿ, ಹೇಳಿ ಹೇಳಿ. ಅದಕ್ಕೆ ನಾನು ಹೇಳಿದೆ, ಐ ಆಮ್ ರೆಡಿ ಫಾರ್ ದಿ ಪಬ್ಲಿಕ್ ಡಿಬೇಟ್. ದಿ ಫ್ಯಾಕ್ಟ್ ಫಿಗರ್ಸ್ ಆಮೇಲೆ ಸುಮ್ಮನೆ ಹೇಳೋದು, ಲೆಕ್ಕ ಕೊಡ್ರಿ, ಕೇಂದ್ರದಿಂದ ದುಡ್ಡು ಕೊಡಿದೀವಿ, ಲೆಕ್ಕ ಕೊಡ್ರಿ. ನಾನು ಇದು ಕೊಡ್ತಾ ಇರೋದು ಯಾರಿಗೆ ಗೊತ್ತಿಲ್ಲ ಲೆಕ್ಕ ಇಲ್ಲಿ ಹೂವು ಗೇಳಿ. ಐ ಮಾನ್ಸರ್ ಬಿಟ್ಟು ದಿಸ್ ಹೌಸ್, ಐ ಮಾನ್ಸರ್ ಬಿಟ್ಟು ದಿ ಪೀಪಲ್ ಆಫ್ ಕರ್ನಾಟಕ. ಆಮೇಲೆ ಜನಗಳಿಗೆ ತಪ್ಪು ಮಾಹಿತಿ ಕೊಡೋದು, ಜನಗಳಿಗೆ ಏನಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರದಿಂದ ಇಷ್ಟು ಕೋಟಿ ರೂಪಾಯಿ ಬಂತು, ಆ ಕೋಟಿನೆಲ್ಲ ತಿಂದು ಬಿಟ್ಟಿದ್ದಾರೆ. ಮೊನ್ನೆ ಅಧ್ಯಕ್ಷರೆ, ಎವ್ರಿ 5 ಇಯರ್ಸ್ ಆಸ್ ಪರ್ ದಿ ಕಾನ್ಸ್ಟಿಟ್ಯೂಷನ್ ಫೈನಾನ್ಷಿಯಲ್ ಕಮಿಷನ್, ಫೈನಾನ್ಸ್ ಕಮಿಷನ್, ಈಗ 14th ಫೈನಾನ್ಸ್ ಕಮಿಷನ್ ರಿಪೋರ್ಟ್ ಕೊಟ್ಟು 3 ವರ್ಷ ಆಗುತ್ತೆ, 3 ವರ್ಷ ಇಂಪ್ಲಿಮೆಂಟ್ ಆಗ್ತದೆ. 15, 16, 17, 18. ನಮಗೆ ಇಡೀ ದೇಶಕ್ಕೆ ಕೇಂದ್ರ ಸರ್ಕಾರ ಅಂತಂದ್ರೆ ತೆರಿಗೆ ಆಡಳಿತ ಗೊತ್ತು ಮಾಡಿದ್ರು, ಕೇಂದ್ರ ಸರ್ಕಾರ ಅಂದ್ರೆ ತೆರಿಗೆ ನಮ್ ಸರ್ಕಾರ ಇರ್ಬೋದು, ಯಾವ ಸರ್ಕಾರ ಇರ್ಬೋದು, ಕೇಂದ್ರದಲ್ಲಿ ಯಾವ್ದಾದ್ರು ಸರ್ಕಾರ ಏನು ಆಕಾಶದ ವಸೂಲು ಮಾಡ್ತಾರ ತೆರಿಗೆ ಅವರಿಗೆ? ಎಲ್ಲ ತೆರಿಗೆ ಆಯಾ ರಾಜ್ಯಗಳಲ್ಲೇ ವಸೂಲು ಮಾಡೋದು, ನಮ್ಮ ರಾಜ್ಯದಲ್ಲೇ ವಸೂಲು ಮಾಡೋದು, ಮಹಾರಾಷ್ಟ್ರದಲ್ಲೇ ವಸೂಲು ಮಾಡೋದು, ತೆಲಂಗಾಣದಲ್ಲೇ ಮಾಡೋದು, ಅಲ್ಲಿ ವಸೂಲು ಮಾಡುವಂತ ತೆರಿಗೆ ಕೆಲವು ತೆರಿಗೆಗಳನ್ನ ಕೇಂದ್ರ ಸರ್ಕಾರ ವಸೂಲು ಮಾಡ್ತದೆ, ಕೆಲವು ತೆರಿಗೆಗಳನ್ನ ನಾವು ವಸೂಲು ಮಾಡಿ GST ಬಗ್ಗೆ ವಸೂಲು ಮಾಡ್ತೀವಿ. ಇಬ್ಬರು ಹಚ್ಚಬೇಕು, ಕೇಂದ್ರ ಸರ್ಕಾರ ಇನ್ಕಮ್ ಟ್ಯಾಕ್ಸ್ ಇಲ್ಲೇ ವಸೂಲು ಮಾಡೋದು, ಸರ್ವಿಸ್ ಟ್ಯಾಕ್ಸ್ ಇಲ್ಲೇ ವಸೂಲು ಮಾಡೋದು, ಕಾರ್ಪೊರೇಟ್ ಟ್ಯಾಕ್ಸ್ ಇಲ್ಲೇ ವಸೂಲು ಮಾಡೋದು, ಎಕ್ಸೈಸ್ ಇಲ್ಲೇ ಎಕ್ಸೈಸ್ ಡ್ಯೂಟಿ ಇಲ್ಲೇ ವಸೂಲು ಮಾಡೋದು,
ಇದ್ರಲ್ಲಿ ನಮ್ಗೆ ನಮ್ಮ ಪಾಲಿನ ಇದ್ರಲ್ಲಿ ನಮ್ ಜನ ಕೊಟ್ಟಿರೋ ಸೆಂಟರ್ ಪಾಲಿನ ಕೆಲವರು ಏನು ಆಕಾಶದಿಂದ ಕೊಟ್ಟವರ್ತಾರ, ಅವ್ರ ಕೈಯಿಂದ ಕೊಟ್ಟವರ್ತಾರ. ಇಟ್ ಈಸ್ ಅವರ್ ಶೇರ್, ಇಟ್ ಈಸ್ ಅವರ್ ರೈಟ್ ಟು ಗೆಟ್ ಅವರ್ ಶೇರ್ ಇನ್ ಸೆಂಟ್ರಲ್ ಟ್ಯಾಕ್ಸಸ್. ನಡೀತದೆ ಐದು ವರ್ಷಕ್ಕೊಂದು ಸರಿ ಫೈನಾನ್ಸ್ ಕಮಿಷನ್ ಗಳಾಗಿ ಅವರು ಶಿಫಾರಸು ಕೊಡ್ತಾರೆ. ಆ ಶಿಫಾರಸಿನ ಆಧಾರದ ಮೇಲೆ ಕೇಂದ್ರ ಸರ್ಕಾರ ಒಪ್ಪಿರ್ತದೆ. ಅದನ್ನೂ ಸರಿಯಾಗಿ ಕೊಡಲ್ಲ. ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ಈ ಮೂರು ವರ್ಷದಲ್ಲಿ ನಮಗೆ ಬರಬೇಕಾಗಿದ್ದು ಸೆಂಟ್ರಲ್ ಟ್ಯಾಕ್ಸಸ್ ಅಲ್ಲಿ ನಮ್ಮ ಪಾಲು 94,000 ಕ್ರೋರ್ಸ್. ಬಟ್ ವೆರಾಸ್ ಯು ಹ್ಯಾವ್ ರಿಸೀವ್ಡ್ 84,000 ಕ್ರೋರ್ಸ್. ಡೆಫಿನೆಟ್ಲಿ ಶೇರ್ 10,000 ಕೋಟಿ ಹೆಚ್ಚು, 10,500 ಕೋಟಿ ನಮಗೆ ಕೊಟ್ಟು 10,500 ಕೋಟಿ ನಮಗೆ ಕೋಟಿ ಫೈನಾನ್ಸ್ ಕಮಿಷನ್ ಅವರು ಏನು ಪ್ರೊಜೆಕ್ಟ್ ಮಾಡಿದ್ರು ಪ್ರತಿ ವರ್ಷ ಎಷ್ಟೆಷ್ಟು ಬರಬೇಕು ಅಂತ ಪ್ರೊಜೆಕ್ಟ್ ಮಾಡಿದ್ರು. ಆ ಪ್ರೊಜೆಕ್ಟ್ನಲ್ಲೇ 10,500 ಕೋಟಿ ಮೂರು ವರ್ಷದ ಕಡಿಮೆ ಆಗುತ್ತೆ. ಯಾರು ಹೇಳದಿದ್ರಿ? ಇದು ಯಾರು ಈ ಲೆಕ್ಕ ಹಾಕೋದು? ಲೆಕ್ಕ ಕೊಡಿ. ಅದಕ್ಕೆ ನಾನು ಹೇಳಿದೆ, ಐ ಆಮ್ ಆನ್ಸರ್ ಬರ್ಡ್ ಟು ಓನ್ಲಿ ಟು ದಿ ಪೀಪಲ್ ಆಫ್ ಕರ್ನಾಟಕ ಅಂಡ್ ಟು ದಿ ಕರ್ನಾಟಕ ಲೆಜಿಸ್ಲೇಟರ್ಸ್. ಇಟ್ ಇಸ್ ಅವರ್ ಶೇರ್, ಇಟ್ ಇಸ್ ಅವರ್ ರೈಟ್. ಇನ್ ಸೆಂಟ್ರಲ್ ಟ್ಯಾಕ್ಸಸ್ ಇಟ್ ಹ್ಯಾಸ್ ಬೀನ್ ಕಲೆಕ್ಟೆಡ್ ಬೈ ಗವರ್ನಮೆಂಟ್ ಆಫ್ ಇಂಡಿಯಾ. ಲೆಕ್ಕ ಕೊಡಿ, ಲೆಕ್ಕ ಕೊಡಿ. ಯಾರು ಸಂವಿಧಾನ ಗೊತ್ತಿಲ್ಲ ಅವ್ರು ಹೇಳಬೇಕು, ಯಾರು ಕಾನೂನು ಗೊತ್ತಿಲ್ಲ ಹೇಳಬೇಕು. ಏನು ಕೊಪ್ಪ ಸಂವಿಧಾನ ನಿಮಗೆ ನೀವೆಲ್ಲ ಸುಳ್ಳು ಹೇಳ್ತಾ ಇದ್ದೀರಾ? ಫೈನಾನ್ಸ್ ಕಮಿಷನ್ ಪ್ರತಿ ಐದು ವರ್ಷಕ್ಕೊಂದ್ಸರಿ ಆಗಲ್ಲ ನೋಡ್ರಿ. 13th ಫೈನಾನ್ಸ್, 14th ಫೈನಾನ್ಸ್, ಎಲ್ಲ 14th ಫೈನಾನ್ಸ್ ಬಂದಿದ್ದೀವಿ. ಸ್ವಾತಂತ್ರ್ಯ ಬಂದ ಮೇಲೆ ಸಂವಿಧಾನ ಬಂದ ಮೇಲೆ 14th ಫೈನಾನ್ಸ್ ಲೆಕ್ಕ ಕೊಡಿ. ಆಮೇಲೆ ನಾನು ಕೆಲವೆಲ್ಲ ಮಾತಾಡಬಾರ್ದು ಅಂತ ಇದ್ದೆ. ಏನಾಗುತ್ತದೆ, ನಾನು ಕೆಲವೆಲ್ಲ ಟೀಕೆಗಳು ಮಾಡ್ತಾರೆ, ರಾಜಕೀಯ ಟೀಕೆ ಮಾಡೋದು, ರಾಜಕೀಯ ಹೊರಗಡೆ ಉತ್ತರ ಕೊಡ್ತೀವಿ. ಇದಕ್ಕೆ ಕೊಡಿ, ಆಮ್ ಕೇ ಕೊಡಿ. ಯಾರಾದ್ರೂ ನನ್ನ ಟಾರ್ಗೆಟ್ ಮಾಡಿದ್ರು ಕೂಡ ಆಮ್ ಕೇ ಕೊಡೋದು. ಸಿದ್ದರಾಮಯ್ಯ ಸರ್ಕಾರ, ಪ್ರಸ್ತುತ ಸರ್ಕಾರ, 10% ಸರ್ಕಾರ, ಅದು ಇವರು ಜಗದೀಶ್ ಶೆಟ್ಟರ್ ಪ್ರಸ್ತಾಪ ಕೊಡೋದು. ನನಗೂ ಮಾಡಕ್ ಹೋಯ್ತಿದ್ದೆ, ಈಗ ಹೊರಗಡೆ ಸಾರ್ವಜನಿಕ ಸಭೆಯಲ್ಲಿ ಉತ್ತರ ಕೊಡೋಣ ಅಂತಿದ್ದೆ. ಇದೇ ಹೇಳ್ಬಿಟ್ಟು ಎಲ್ಲ ಸಭೆ ನೀವು ಲಾಯರ್, ದಿ ಬರ್ಡನ್ ಆಲ್ವೇಸ್ ಜನರಲಿ ಲೈಸ್ ವಿತ್ ದಿ ಮ್ಯಾನ್ ಹೂ ಮೇಡ್ ಅಲಿಗೇಷನ್ಸ್. ದಿ ಬರ್ಡನ್ ಆಫ್ ಪ್ರೂಫ್ ಲೈಸ್ ವಿತ್ ಹೂ? ಅಂದ್ರೆ ಇಕ್ಕಟ್ಟರಲ್ಲಿ ಕೇಸ್ ಆಗುತ್ತವೆ. ಅಲಿಗೇಷನ್ ಮಾಡೋದು ನಾನು ಬೇಕಾದ್ರೆ ಯಾರೆಲ್ಲ ಮಾಡ್ಬೋದು. ಈಗ ಅವ್ರು ಯಾರೋ ಒಬ್ಬ ನೀರವ ಮೋದಿ, ನೀರವ ಮೋದಿ 11,000 ಕೋಟಿ ಬಂದ್ಬಿಟ್ಟು ಇದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಓಡ್ಬಿಟ್ಟವ್ರೆ. ಯಾರು ಜವಾಬ್ದಾರ ಅದಕ್ಕೆ? 11,000 ಕೋಟಿ ಯಾರು ಜವಾಬ್ದಾರು? ಅದಕ್ಕೆ ಲಲಿತ್ ಮೋದಿ ಅಂತ ಅವರು ನಮ್ಮ ರಾಜಸ್ಥಾನ ಮುಖ್ಯಮಂತ್ರಿ ಇದ್ದಾರಲ್ಲ, ಅವ್ರಿಗೆ ಆಗ್ತರು ಅವರು ಓಡೋಗ್ಬಿಟ್ಟಿದ್ದಾರೆ. ಮಲ್ಯ 9,000 ಕೋಟಿ ಓಡೋಗ್ಬಿಟ್ಟಿದ್ದಾರೆ. ಯಾರು ಮಾತ್ರ ಇವ್ರ ಮೇಲೆ ಇಲ್ಲ, ಯಾರಿಗೆ ಜವಾಬ್ದಾರರು? ಆಮೇಲೆ ಡೈರಿನಲ್ಲಿ ಬರೆದಿದ್ರು, ಜೈನ್ ಅವಾಗ ಡೈರಿನಲ್ಲಿ ಏನಂತ ಬರೆದಿದ್ರು, ಅದಕ್ಕೇನಂತ ಹೇಳೋದು? ಸಹಾರಾ ಡೈರಿನಲ್ಲಿ ಏನಂತ ಬರೆದಿದ್ರು, ಗಾಡಿ ಸೀಲ್ ಗಳಿತ್ತು. ಇದಕ್ಕೆ
ವಿಜ್ಞಾನ ಉತ್ತರ ಕೊಡೋರು ಗೋವಿಂದ ರಾವ್ ಜಡೇರಿ ಹೇಳುತ್ತೇ ಸುಪ್ರೀಂ ಕೋರ್ಟ್ ಸೆಟ್ಟಿಂಗ್ ಇದು ಇಟ್ ಇಸ್ ನಾಟ್ ರಿಲಯಬಲ್ ಅಂತ ಹೇಳ್ತಾರೆ ಕೆನಾಟ್ ಬಿ ಟೇಕನ್ ಇಟ್ ಅಕೌಂಟ್ ಅಂತ ಹೇಳ್ತಾರೆ ದೋ ದರ್ ಇಸ್ ಎ ಡಿಸಿಷನ್ ಬೈ ದಿ ಸುಪ್ರೀಂ ಕೋರ್ಟ್ ಆನ್ ದಿಸ್ ಅವರ್ ಜೈನ್ ಅವಾಲ ಆ ಸಹಾರಾ ಪದೇ ಪದೇ ಹೇಳುದು 10% ಸರ್ಕಾರ ಇವರು ಸರ್ಕಾರದಲ್ಲಿ ಇಲ್ಲ 90% ಕರಪ್ಷನ್ ಸರ್ಕಾರ ಅಂತ ಹೇಳ್ತೀನಿ ಕೇಂದ್ರ ಸರ್ಕಾರ ಹೇಳ್ತೀನಿ 90% ಕರಪ್ಷನ್ ಸರ್ಕಾರ ಅಂತ ಹೇಳ್ತೀನಿ ಸರ್ವೇ ರಿಪೋರ್ಟ್ ಬಂದ